ಮಧ್ಯರಾತ್ರಿ ದಾರಿ ತಪ್ಪಿ ಆಶ್ರಯದಲ್ಲಿ ರಾತ್ರಿ ಪೂರ್ತಿ ರಸ್ತೆಯಲ್ಲೇ ಕೂತಿದ್ದ ಪುನೀತ್ ರಾಜ್ಕುಮಾರ್ ಅವರು. ನಂತರ ಆಗಿದ್ದೇನು ಗೊತ್ತಾ, ನಿಜಕ್ಕೂ ಶಾಕ್ ಆಗ್ತೀರಾ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಮರೆಯದೆ ಕ್ಲಿಕ್ ಮಾಡಿ. ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರವಾಸಗಳೆಂದರೆ ಎಷ್ಟು ಇಷ್ಟ ಎಂಬುದು ಎಲ್ಲರಿಗೂ ತಿಳಿದಿದೆ. ಅದರಲ್ಲೂ ದೇಶ ವಿದೇಶಗಳನ್ನು ಸುತ್ತಬೇಕು. ಎಲ್ಲ ಕಡೆ ಆ ಜಾಗದಲ್ಲಿನ ಸಂಸ್ಕೃತಿ, ಅಲ್ಲಿನ ಪರಿಸರ, ಅಲ್ಲಿನ ಆಹಾರ ಎಲ್ಲವನ್ನು ಸವಿಯಬೇಕು ಎಂಬುದು ಒಪ್ಪು ಅವರ ಆಸೆಯಾಗಿತ್ತು. ಅದೇ ರೀತಿ ಅದೆಷ್ಟೇ ಕೆಲಸ ಇದ್ದರೂ ಪ್ರತಿ ವರ್ಷ ತಪ್ಪದೆ ಬಿಡುವು ಮಾಡಿಕೊಂಡು ತಮ್ಮ ಕುಟುಂಬವನ್ನು ವಿದೇಶಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಹೌದು, ಇನ್ನು ಅವರಿಗೆ ಸೌತ್ ಅಮೆರಿಕಾಗೆ ಹೋಗಬೇಕೆಂಬುದು ಬಹಳ ಆಸೆ ಇತ್ತು. ಅವರ ಆಸೆಯಂತೆ 2 ವರ್ಷದ ಹಿಂದೆ ಅಶ್ವಿನಿ ಅವರು ಹಾಗೂ ಮಕ್ಕಳೊಟ್ಟಿಗೆ ತೆರಳಿ ಸಂತೋಷ ಪಟ್ಟಿದ್ದರು. ಇನ್ನು ಪುನೀತ್ ಅವರ ಕೊನೆಯ ವಿದೇಶ ಪ್ರವಾಸ 2 ವರ್ಷದ ಹಿಂದೆ ಕತಾರ್ಗೆ ಕನ್ನಡ ಸಮ್ಮೇಳನಕ್ಕಾಗಿ ಸ್ನೇಹಿತರೊಟ್ಟಿಗೆ ಹೋದದ್ದು. ಆ ನಂತರ ಕೊರೋನಾ ಬಂದಿತ್ತು. ಈ ವರ್ಷ ಅಪ್ಪುವೇ ಇಲ್ಲವಾದರು, ಅವರ ಪ್ರವಾಸವೂ ಅಲ್ಲಿಗೆ ನಿಂತು ಹೋಯಿತು. ಆದರೆ ಇದ್ದಷ್ಟು ದಿನ ಪ್ರತಿಕ್ಷಣವನ್ನು ಸಂತೋಷದಿಂದ ಅನುಭವಿಸುತ್ತಿದ್ದ ಅಪ್ಪು ಒಮ್ಮೆ ಬೇರೆ ದೇಶವೊಂದರಲ್ಲಿ ಮಧ್ಯರಾತ್ರಿಯಲ್ಲಿ ದಾರಿ ತಪ್ಪಿದ ಘಟನೆ ನಿಜಕ್ಕೂ ಆ ಸಮಯದಲ್ಲಿಯೂ ಅಷ್ಟು ಸಂಯಮದಿಂದ ಇದ್ದಿದ್ದರೆಂದರೆ ಅವರ ಗುಣ ಮೆಚ್ಚಲೇಬೇಕು. ಹೌದು, ಆಶ್ರಯ ದೇಶಕ್ಕೆ ಚಿತ್ರೀಕರಣಕ್ಕೆಂದು ತೆರಳಿದ್ದರು. ಚಿತ್ರೀಕರಣ ಮುಗಿದ ನಂತರ ಅಪ್ಪು ಅವರು ತಮ್ಮ ಮ್ಯಾನೇಜರ್ ಕುಮಾರ್ ಅವರನ್ನು ಕರೆದುಕೊಂಡು ಬನ್ನಿ ಕುಮಾರ್, ಹೊರಗೆ ಊಟ ಮಾಡೋಣ ಎಂದು ರಾತ್ರಿ ಹೋಟೆಲ್ನಿಂದ ಕರೆದುಕೊಂಡು ಹೋದರು. ಊಟ ಎಲ್ಲ ಮುಗಿದಿದ್ದು 11:30 ಆಗಿತ್ತು. ಊಟ ಮುಗಿಸಿ ನಡೆದುಕೊಂಡು ಹೋಟೆಲ್ ಕಡೆಗೆ ಬರುತ್ತಿದ್ದರು. ಆದರೆ ಬರ್ತ ದಾರಿ ತಪ್ಪಿ ಹೋಗಿದ್ದರು. ಸಮಯ 1 ಗಂಟೆ ಆಗಿತ್ತು. ದಾರಿಯಲ್ಲಿ ಯಾರೊಬ್ಬರ ಸುಳಿವು ಇಲ್ಲ. ಹಾಗೆಲ್ಲ ಹೊರದೇಶಕ್ಕೆ ಹೋದಾಗ ಅಲ್ಲಿ ಸಂಪೂರ್ಣ ಪ್ರೊಡಕ್ಷನ್ ಅವರು ಒಂದು ಫೋನ್ ಮಾತ್ರ ಇಟ್ಟುಕೊಂಡು ಅದರಲ್ಲಿಯೇ ಎಲ್ಲರ ಕುಟುಂಬಗಳಿಗೆ ಫೋನ್ ಮಾಡಲು ಬಳಸುತ್ತಿದ್ದರು. ಇವರಿಗೆ ಹೋಟೆಲ್ ಹೆಸರು ಬಿಟ್ಟರೆ ಅಲ್ಲಿ ಯಾವ ದಾರಿಯ ಹೆಸರು ಸಹ ಗೊತ್ತಿರಲಿಲ್ಲ. ಹೌದು, ಹೋಗ್ತಾ ಹೋಗ್ತಾ ಸಮಯ 3 ಗಂಟೆ ಆಗಿ ಹೋಯಿತು. ಯಾರಾದರೂ ಮನೆ ಬಾಗಿಲು ತಟ್ಟಿ ಹೋಟೆಲ್ ಹೆಸರು ಹೇಳಿ ಕೇಳೋಣ ಅಂದರೆ ಅವರು ತಮ್ಮನ್ನು ತಪ್ಪಾಗಿ ತಿಳಿದುಕೊಂಡು ಬಿಟ್ಟರೆ ಏನು ಮಾಡೋದು ಎಂಬ ಸುಮ್ಮನೆ ಆಗಿ ಬಿಟ್ಟರು. ಜೊತೆಗೆ ನಾವು ಬೇರೆ ಕತ್ತಲ್ಲಿ ಚೈನ್ ಹಾಕಿದ್ದೆವು ಎಂದು ಆ ದಿನ ಭಯಪಟ್ಟುಕೊಂಡದ್ದನ್ನು ಕುಮಾರ್ ಅವರು ನೆನಪಿಸಿಕೊಂಡರು. ಆಗಲೂ ಸಹ ಆ ರಾತ್ರಿಯಲ್ಲಿ ದಾರಿ ತಪ್ಪಿ ಕೂತಿದ್ದರೂ ಸಹ ಪುನೀತ್ ಅವರು ಚಿತ್ರತಂಡದವರ ಬಗ್ಗೆಯೇ ಯೋಚಿಸಿ, ನಾನು ಬೆಳಗ್ಗೆ ಚಿತ್ರೀಕರಣಕ್ಕೆ ಬೇಗ ಹೋಗಬೇಕು, ನನ್ನಿಂದ ಅವರಿಗೆ ತೊಂದರೆ ಆಗಬಾರದು ಎನ್ನುತ್ತಿದ್ದರಂತೆ. ಹೌದು, ಆಗ ಇನ್ನೇನು ಮಾಡಲು ಸಾಧ್ಯವಿಲ್ಲ ಎಂದು ಬೆಳಗ್ಗೆ ಆಗುವವರೆಗೂ ಕಾದು ನೋಡೋಣ ಎಂದು ದಾರಿಯಲ್ಲಿಯೇ ಒಂದು ಕಡೆ ಕೂತು ಯಾವುದಾದರೂ ವಾಹನ ಬರಬಹುದೆಂದು ಕಾಯುತ್ತಿದ್ದರು. ಆ ಸಮಯದಲ್ಲಿಯೂ ನನ್ನಿಂದ ಚಿತ್ರೀಕರಣಕ್ಕೆ ತೊಂದರೆ ಆಗುತ್ತಿದೆ ಎಂದು ಚಿಂತಿಸುತ್ತಲೇ ಇದ್ದರಂತೆ. ಬಹುಶಃ ಪುನೀತ್ ಅವರ ಒಳ್ಳೆಯ ಗುಣಕ್ಕೋ ಏನೋ, ದೇವರಂತೆ ಅದೇ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಬಂದ. ಅದಾಗಲೇ ಸಮಯ 4 ಗಂಟೆ ಆಗಿ ಹೋಗಿತ್ತು. ಅದೃಷ್ಟ ಎಂದರೆ ಆತ ಕನ್ನಡದವನೇ ಆಗಿದ್ದನು. ಆತನೇ ಪುನೀತ್ ಅವರನ್ನು ನೋಡಿ ಓಡಿ ಬಂದು, ಸರ್, ನೀವೇನು ಇಲ್ಲಿ ಕೂತಿದ್ದೀರಿ, ಏನಾಯ್ತು ಎಂದು ಕೇಳಿದಾಗ, ಆಗ ದಾರಿ ತಪ್ಪಿದ್ದೇವೆ ಎಂದು ಹೇಳಲು ಸಂಕೋಚದಿಂದಲೇ ಹೀಗೆ ಬಂದು ದಾರಿ ಮಿಸ್ ಆಗಿದೆ ಎಂದು ಹೋಟೆಲ್ನ ಹೆಸರನ್ನು ಹೇಳಿದ್ದಾರೆ. ಆಗ, ಅಯ್ಯೋ ಸರ್, ನೀವು ನಿಮ್ಮ ಹೋಟೆಲಿಂದ 15 ಕಿಲೋಮೀಟರ್ ದೂರದಲ್ಲಿದ್ದೀರಿ, ಬನ್ನಿ ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಅಲ್ಲಿಯೇ ಪಕ್ಕದಲ್ಲಿದ್ದ ತನ್ನ ಮನೆಗೆ ಹೋಗಿ ಕಾರ್ ತಂದು ತಕ್ಷಣ ಪುನೀತ್ ಅವರನ್ನು ಹಾಗೂ ಕುಮಾರ್ ಅವರನ್ನು ಕೂರಿಸಿಕೊಂಡು ಬಂದು ಹೋಟೆಲ್ಗೆ ಬಿಟ್ಟಿದ್ದಾರೆ. ಆಗಲೂ ಸಹ ನಿಮ್ಮಿಂದ ಬಹಳ ಸಹಾಯ ಆಯಿತು, ಚಿತ್ರೀಕರಣಕ್ಕೆ ಸರಿಯಾದ ಸಮಯಕ್ಕೆ ಹೋಗಬಹುದು ಎಂದು ಆತನಿಗೆ ಧನ್ಯವಾದಗಳನ್ನು ಹೇಳಿ ಮತ್ತೆ ವಿಶ್ರಾಂತಿಯನ್ನು ಪಡೆಯದೆ ತಕ್ಷಣ ರೆಡಿಯಾಗಿ ಚಿತ್ರೀಕರಣಕ್ಕೆ ತೆರಳಿದ್ದರಂತೆ. ಕೆಲಸದ ಮೇಲೆ ಒಪ್ಪುಗಿದ್ದ ಶ್ರದ್ಧೆ ನಿಜಕ್ಕೂ ಮೆಚ್ಚಲೇಬೇಕು. ತನ್ನಿಂದ ಯಾರಿಗೂ ತೊಂದರೆ ಆಗಬಾರದೆಂದು ದೊಡ್ಡ ಗುಣ ಆ ಪುಣ್ಯಾತ್ಮನದು. ಹೌದು ಸ್ನೇಹಿತರು, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ.